ನೀನು ನನ್ನಿಂದ ಇನ್ನ ಇನ್ನ ನಿನ್ನ ನಿನ್ನ ಕೆಲಸ ಮುಗಿತು ನೀ ಕೆಳಗಿಳಿ ಅಂತ ಗಾಳಿಪಟ ಬಾಲಂಗೋಚಿ. ಬಾಲಂಗೋಚಿ ಕೇಳ್ತದ, ಯಾಕಪ್ಪ ಹಿಂಗಾಕಂದಿ ನೀನು? ಇಷ್ಟು ದಿನ ಇಬ್ರು ಕೂಡೆ ಆಡಿವಿ, ಇಷ್ಟು ದಿನ ಇಬ್ರು ಕೂಡಿ ಆಕಾಶದಾಗ ಹಾರಿವಿ, ಈಗ ಒಮ್ಮದೊಮ್ಮಲೆ ನೀನು ನನ್ನ ಬಿಟ್ಟು ಹೋಗು ಅಂದ್ರೆ ನಾನು ಹ್ಯಾಂಗ ಹೋಗ್ಲಿ ಅಂತ ಬಾಲಂಗೋಚಿ ಮಾತನ್ನು ಹೇಳ್ತದೆ. ಪಟ ಅಂತೂ ಇಲ್ಲ, ಕೆಳಗಿದ್ದವರೆಲ್ಲ ನೋಡಿ ನಗಾಕ ಈ ಬಾಲಂಗೋಚಿ ಇತ್ತು ಅಂದ್ರೆ ನಾ ಬಾಳ ಅಸಹ್ಯ ಕಾಣ್ತೀನಿ ಅಂತ ನನ್ನ ಆಡ್ಕೊಳಕತ್ತಾರ, ಅದಕ್ಕೆ ನೀ ದಾರಿ ನಿನ್ನ ಮಾಡ್ಕೋ, ನೀ ನನಗೆ ಬೇಡ. ಅದು ಅಂತದ ಬಾಲಂಗೋಚಿ ಯೋಚನೆ ಮಾಡಿ, ಇನ್ನೊಂದ್ಸಲ ಯೋಚನೆ ಮಾಡಿ ನೀ ನಿರ್ಧಾರ ತಗೋ. ನಾವೊಂದು ಒಳ್ಳೆ ಸರದ್ನೆ ಅಂದ್ರೆ ನಿನ್ನ ಪರಿಸ್ಥಿತಿ ಏನಾಗ್ತದೆ ಇನ್ನೊಂದ್ಸಲ ಯೋಚನೆ ಮಾಡಂತದ್ ಇವ ಅಂದ. ಇಲ್ಲ ನಡಿತೈತಿ, ಇಳಿಯೋ ಮಾರೆ ಅಸಹ್ಯ ಕಾಣಕತ್ತಿ ಅಂತ ಆಯ್ತು. ತನ್ನ ಪಾಡಿತ ಬಾಲಂಗೋಚಿ ಇಳಿದು ದೋಣಿ ಮಗಳು ಕುಂತ ನೋಡ್ಕೊಂತೀವ ಎಷ್ಟದ ಹಾಡಾಡ್ತಾನ ನೋಡೋ ನಾ ಇಲ್ದ ಅಂತ. ಬಾಲಂಗೋಚಿ ಇರಲಿಲ್ಲ ಅಂದ್ರೆ ಗಾಳಿಪಟದ ಪರಿಸ್ಥಿತಿ ಏನಾಗ್ತಿ? ಲಗ ಹೊಡ್ಯಾಕಂತದ್, ಗಿರ್ಕಿ ಹೊಡ್ಯಾಕಂತು, ಹೊಡಿತು ಹೊಡಿತು ಹೊಡಿತು, ಇದು ಪಸ್ತಾಸ ಮ್ಯಾಗ ಇರ್ಲಾರ್ದೆ ನಾನ ಒಬ್ಬ ಮೆರಿಬೇಕು ಅನ್ನಕತ್ತಿತ್ತು. ಲಗ ಹೊಡೆದು ಹೊಡೆದು ಮುಳು ಗಂಟೆಗೆ ಹೋಗಿ ಬಿತ್ತು. ಅಲ್ಲ ಮುಂದೆ ದೋಣಿ ಮಗ್ಲ ಬಾಲಂಗೋಚಿ ಕುಂತಿತ್ತು. ಈಗ ನಾ ಅಂದೆ, ನಾ ಇರ್ಲಿಲ್ಲ ಅಂದ್ರೆ ನಿನ್ನ ಪರಿಸ್ಥಿತಿ ಏನಾಗ್ತದ ಯೋಚನೆ ಮಾಡಂತ ನಾ ಹೇಳಿದ್ದೆ, ಅಂದ್ರೂ ನೀ ನನ್ ದೂರ ಹೋಗಂದ್ಯಪ್ಪ ನೋಡ. ಆಕಾಶದಾಗ ಚಂದ ಹಾರಾಡಕತ್ತಿದ್ದಿ, ಬಂದು ಮುಳುಗಂಟಾಗ ಬಿದ್ದಿ ಅಂದಾಗ ಗಾಳಿಪಟ ಅಂತದಂತ ಇವತ್ತು ನನಗೊಂದು ಸತ್ಯ ಅರ್ಥಾಗ್ಯದ, ಇವತ್ತು ನನಗೊಂದು ದರ್ಶನ ಆಗ್ಯದ. ಯಾರು ನಮ್ಮನ್ನ ಬೆಳೆಸಿರ್ತಾರ ಅವ್ರನ್ನ ಬ್ಯಾಡ ಅಂದ್ಬಿಟ್ಟು ಅಂದ್ರೆ ನಾವು ಮುಳುಗಂಟಾಗ ಬೀಳ್ತೀವಿ ಅಂತ ಗೊತ್ತಾಗ್ಯದ. ಅದಕ್ಕೆ ನಾ ಬಂದಿದ್ದೀನಿ. ನಮ್ಮನ್ನ ಬೆಳೆಸಿದವರಿಗೆ ನಾವು ಹಿಂದೆ ಸರಿಸ್ಬಿಟ್ವಿ ಅಂದ್ರೆ ನೀ ಎಷ್ಟೇ ಆಕಾಶದಾಗಿರು ಬಂದು ಮುಳುಗಂಟಾಗ ಬೀಳ್ತೀವಿ. ಬೆಳೆಸಿದವ್ರನ್ನ ಮರಿಬಾರ್ದು ಜಗತ್ತಿನಲ್ಲಿ ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆ. ಇವತ್ತಿನ ಕಾಲದೊಳಗೆ ಅಲೆಕ್ಸಾಂಡರ್ ಅಂತಾನೆ, ನಿನ್ನ ಮುಂದೆ ದೇವರು ಬರ್ತಾನ, ನಿನ್ನ ಮುಂದೆ ಗುರು ಬರ್ತಾನ, ನಿನ್ನ ಮುಂದೆ ನಿಮ್ಮ ಅಪ್ಪ ಬರ್ತಾನ, ಯಾರು ಮೊದಲು ಪಾದ ಹಿಡಿತೀನಿ? ಇಡೀ ಜಗತ್ತನ್ನೇ ಗೆದ್ದಿರುವಂತಹ ದಿ ಗ್ರೇಟ್ ವಾರಿಯರ್ ಎವರ್ ಇನ್ ದಿಸ್ ವರ್ಲ್ಡ್ ಅಲೆಕ್ಸಾಂಡರ್ ಹೇಳ್ತಾನ, ಮೊದಲು ನಾ ನಮ್ಮ ಅಪ್ಪನ ಪಾದನೂ ಹಿಡಿಯುವುದಿಲ್ಲ, ಮೊದಲು ನಾನು ಭಗವಂತನ ಪಾದನೂ ಹಿಡಿಯುವುದಿಲ್ಲ, ಮೊದಲು ನಾ ಹಿಡಿಯೋದು ನನ್ನ ಗುರುವಿನ ಪಾದ, ಅರಿಸ್ಟಾಟಲನ ಪಾದ ಅಂತ. ಅದಕ್ಕೆ ಇದ್ದವರೆಲ್ಲ ಕೇಳ್ತಾರ, ನಾವು ನಿನಗ ದಿ ಗ್ರೇಟ್ ಅಂತ ಕರೆದೀವಿ, ಇಡೀ ಜಗತ್ತೇ ನಿನ್ನ ದಿ ಗ್ರೇಟ್ ಅಂತ ಕರೆದೀವಿ, ನಿನ್ನ ಡಿಸಿಷನ್ ಬಹಳ ತಪ್ಪು ತಗೊಂಡಿ ಅಂತ ಊರಿನ ಜನ. ಅಲ್ಲೋ, ನಿಮ್ಮ ಅಪ್ಪ ನೀ ಜಗತ್ತಿಗೆ ಬರಾಕ ಕಾರಣ ಆಗಿರೋದು ನಿಮ್ಮ ಅಪ್ಪ, ನಿನಗೆ ದೊಡ್ಡ ದುರ್ಗನ್ನ ಕೊಟ್ಟಿರೋ ನಿನ್ನ ದೇವರು, ಎಲ್ಲ ಬಿಡ್ತಿ ಆ ಗಡ್ಡ ಬಿಟ್ಕೊಂಡಿರೋ ಅರಿಸ್ಟಾಟಲ್ ಕಾಲು ಹಿಡಿತಿ ಅಂತೀಯಲ್ಲ, ನಿನಗೆ ನಾಚಿಕೆ ಆಗೋದಿಲ್ಲ ಏನಂತ ಕೇಳ್ತಾರೆ. ಅಲೆಕ್ಸಾಂಡರ್ ಅಂತಾನ, ಅಣ್ಣ ಇವತ್ತು ನಮ್ಮ ಅಪ್ಪ ನನಗೆ ಬರೀ ಅಲೆಕ್ಸಾಂಡರ್ ಅಂತ ಬಿರುದು ಕೊಟ್ಟಾನ, ದೇವರು ನನಗೆ ಆಯುಷ್ ಕೊಟ್ಟಿರ್ಬೋದು, ಆರೋಗ್ಯ ಕೊಟ್ಟಿರ್ಬೋದು, ಮುಂದೊಂದು ದಿನ ನಾನು ಸತ್ತೀನಿ ಅಂದ್ರೆ ಇಡೀ ಜಗತ್ತೇ ನನಗೆ ದಿ ಗ್ರೇಟ್ ಅಂತ ಕರೀತದಲ್ಲ, ಆ ಗ್ರೇಟ್ ಅನ್ನೋ ಟೈಟಲ್ ಕೊಟ್ಟಿದೆ ನನ್ನ ಗುರು ಅರಿಸ್ಟಾಟಲ್. ಅವ್ರು ಇಲ್ಲಂದ್ರೆ ನಾ ಯಾವಾಗ ಗ್ರೇಟ್ ಆಗ್ತದೆ? ಗುರುನೇ ಇರ್ಲಿಲ್ಲ ಅಂದ್ರೆ ಅರೆ ಅಲೆಕ್ಸಾಂಡರ್ ಬರೀ ಅಲೆಕ್ಸಾಂಡರ್ ಉಳಿತಾನೆ, ಗ್ರೇಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಲೆಕ್ಸಾಂಡರ್ ಈ ಮಾತನ್ನು ಹೇಳ್ತಾನೆ. ಅಂದಮೇಲೆ ಗುರುವಿಂದು ಎಷ್ಟು ಹೊಡೆದನು ಕಡಿಮೆ. ಈ ಜಗತ್ತು ಯಾವಾಗ ಬೆಳಕಾಗುತ್ತಂದ್ರೆ ಸೂರ್ಯ ಆಯ್ತಾಗ ಹೆಂಗೆ ಈ ಜಗತ್ತು ಬೆಳಕಾಗ್ತದೆ ನೋಡ್. ಸೂರ್ಯ ಇರಲಿಲ್ಲ ಅಂದ್ರೆ ಜಗತ್ತು ಕತ್ತಲಾಗ್ತದೆ ನಮ್ಮ ಜೀವನದೊಳಗೆ. ಗುರುನ ಇರಲಿಲ್ಲ ಅಂದ್ರೆ ನಮ್ಮ ಬದುಕು ಕತ್ತಲಾಗ್ತದೆ. ಇನ್ನೂ ಎಷ್ಟು ಹೊಗಳ್ತೀರಿ ಹೊಗಳ್ರಿ, ಎಷ್ಟು ಹಾಡ್ತೀರಿ ಹಾಡ್ರಿ, ಆ ಗುರುವಿನ ಬಗ್ಗೆ ಇಡೀ ಜನ್ಮ ಅಲ್ಲ, ಇಡೀ ದಿವಸ ಅಲ್ಲ, ಇಡೀ ವರ್ಷ ಅಲ್ಲ, ತಿಂಗಳಲ್ಲ, ವಾರಲ್ಲ, ಒಪ್ಪತ್ತಲ್ಲ, ಇಡೀ ನಿನ್ನ ಏಳು ಏಳು ಜನ್ಮಗಳು ನೀನು ಹಾಡಿದರೂ ಕೂಡ ಆ ಗುರುವಿನನ್ನ ವರ್ಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಬದುಕನ್ನ ಕಟ್ಟಿಕೊಟ್ಟವನೇ ಗುರು. ನಾವೇನಿದ್ವಿ ನಂದ ತಗೋರಿ, ನಾನೇನಿದ್ದೆ ಏಳತ್ತೆ ಒಳಗೆ, ನೀವೆಲ್ಲ ಸೇರಿ ಕಷ್ಟ ಕುಂತ್ಯಾಕ ಮಠಕ್ಕ ಮರಿ ಆಗ್ಯಪ್ಪ ಅಂತ ನೀವೆಲ್ಲರೂ ಸೇರಿ ಬಿಟ್ಟಾಗ ಮೈಕ್ ಮುಂದೆ ನಿಂತ್ರೆ ಗದ್ 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 ನಡುತ್ತಿದ್ದ. ಇಂಥವನ್ನ ನಡೆಸೋಸಿ ಜಗದ್ಗುರು ಮಹಾಸಂಗಿದೇವರು, ನೀ ಹಿಂಗಾದ್ರೆ ಕೆಲಸ ಆಗುದಿಲ್ಲ ಬಾ ಅಪ್ಪ ಅಂತಂದು ಕೊಟ್ಟಿರೋನೆಲ್ಲ ವೇದಿಕೆ ಕೊಟ್ಟು ಅವ್ರೊಳಗೆ ಯಾವ್ಯಾವ ಕಾರ್ಯಕ್ರಮ ಆಗ್ತಾವೆ ಎಲ್ಲ ಕಡೆ ಕರೆದು ತಗೋ, ನೀ ಮೊದಲು ಭಾಷಣ ಮಾಡಿ. ಭಾಷಣ ಮಾಡಿಕಲ್ಲಾಗ್ಲಿಕ್ಕಂದ್ರೆ ಏನಾದ್ರೂ ನಿನ್ನ ಧ್ವನಿ ಚಲೋ ಐತೆ ಅಂತ ನನಗೆ ಸೆವೆಂತ್ ಇದ್ದಾಗ ನನಗೆ ಹಾಡ ಆಡಿಸಿ. ಸೆವೆಂತ್ ಇದ್ದಾಗ ಹಾಡಾಡಕ್ಕಿ ಸ್ಟೇಜ್ ಕರೆಸಿ ಕೊಟ್ಟು ಮುಂದೊಂದು ದಿವಸ ನೀ ಭಾರಿ ಆಗಬೇಕಾಗಿತ್ತು ಅಂದ್ರೆ ಎಲ್ಲ ಕೆಲಸ ಮಾಡಂತ ಮಠದಾಗಿರೋ ಎಲ್ಲ ಕೆಲಸ ಮಾಡಿಸಿದ್ರು. ಅದು ಅವ್ರ ದೊಡ್ಡತನ. ಅದಾದ್ಮೇಲೆ ಮುಂದೆ ಅವ್ರ ಮಠದ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾದಾಗ ಸುಮ್ ಸಣ್ಣ 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 ಒಂದ್ ಎರಡು ಸಾಲುಗಳು ಹೇಳುವಂತ ಮುಂದೆ ಬಿಟ್ಟು ಮುಂದೆ ನಾನು ಸೆಕೆಂಡ್ ಪಿ ಯು ಕಲಿಸಿ ಆಚೆ ಬರಬೇಕಾದ್ರ ಅವರ ಬಾಯಿಂದಾನೇ ಹೇಳಿದ್ದು, ನಿರೂಪಕನಾಗಿ ನೀ ಹೊರಗೆ ಹೋಗಿ ಮುಂದೆ ಜಗತ್ತಿಗೆ ಶ್ರೇಷ್ಠ ಪ್ರವಚನಕಾರನಾಗಿ ಬಾ ಅಂತ ನನಗೆ ಭಿಕ್ಷೆ ಕೊಟ್ಟ ಜಗದ್ಗುರು ಮಹಾಸ್ವಾಮಿಯವರು ಸಹಿತ. ನಾನು ಅದಕ್ಕೆ ಹೇಳೋದು, ಇವತ್ತು ನಾನು ಏನು ಮಾತಾಡಿದ್ರು, ಇವತ್ತು ನಾನು ಏನು ಬೆಳೆದ್ರು, ಇವತ್ತು ನಾನು ಅಲ್ಲಿ ನನ್ನ ಬಾಯಿಂದ ನಾಲ್ಕು ಮಾತಾಡಿದ್ರು ಅದು ನನ್ನ ಜಗದ್ಗುರು ಮಹಾಸನ್ನಿಧಿ ನಡೆಸಿ ಜಗದ್ಗುರುಗಳು ಕೊಟ್ಟ ಭಿಕ್ಷೆ ಅಂತ ಹೇಳ್ತೀನಿ ನಾನು ಎಲ್ಲೊಬ್ರು. ಅವ್ರು ಕೊಟ್ಟ ಭಿಕ್ಷೆ ಇವತ್ತು ಇಷ್ಟೆಲ್ಲ ನಮ್ಮ ಸಾಧನೆಗೆ ಕಾರಣ ಯಾರು ಅಂದ್ರೆ ಗುರುಗಳು. ಅವರಿದ್ದಾಗ ನಾವು ಅವರನ್ನು ಮರೆತೇವೆ. ಯಾವ ಏನೈತಿ ಬರೀ ನಾನಾ ಬಾರಿ ಅನ್ಕೊಂಡು ಸಾಧ್ಯ ಅಂದ್ರೆ ಮುಳುಗಂಟೆ ಕಿತ್ತಲ್ಲ ಅಂದ್ಬಿಡುತ್ತೆ.
ಬಹಳಷ್ಟು ಖುಷಿ ಆಗುವ ವಿಚಾರ ಏನು ಅಂತಂದ್ರೆ ನೀವು 86 ಬಳಗದವರು ಎಲ್ಲರೂ ದೊಡ್ಡ ದೊಡ್ಡ ವ್ಯಕ್ತಿಗಳು ಒಬ್ಬರು ಬಿಸ್ನೆಸ್ ಮ್ಯಾನ್ ಆಗಿ ಇನ್ನೊಬ್ರು ಒಳ್ಳೆ ಗೌರ್ಮೆಂಟ್ ಕಂಪನಿಗಳಲ್ಲ ಎಲ್ಲರೂ ಒಳ್ಳೆ ಒಳ್ಳೆ ಸ್ಥಾನದೊಳಗೆ ಇರೋರೆ ಅನ್ಬೋದಾಗಿತ್ತವ್ರು ನನಗೇನು ಕಮ್ ಮಾಡಿಲ್ಲ ಕಾಶಿಮತಿ ಎಲ್ಲ ಕೊಟ್ಟಾನ ಆರಾಮಾಗಿರ್ಬೋದು ಅಂತ ಅದನ್ನೆಲ್ಲ ಹೊರತುಪಡಿಸಿ ಇವತ್ತು ನನ್ನ ನಾಲ್ಗಿ ಒಳಗೆ ಓಡಾಡಕತ್ತದ ಇವತ್ತು ನನ್ನ ನಾಲ್ಗಿ ಒಳಗೆ ಎ ಬಿ ಸಿ ಡಿ ಓಡಾಡಕತ್ತದ ಇವತ್ತು ನಾವು ಇನ್ನೊಬ್ಬರಿಗೆ ಗೌರವ ಕೊಡೋದು ಕಲ್ತೀವಿ ಇವತ್ತು ನಾವು ಇನ್ನೊಬ್ಬರಿಗೆ ಬಾಗಿ ತಗ್ಗಿ ನಮಸ್ಕಾರ ವಿನಯದಿಂದ ಮಾತನಾಡಕ್ಕೆ ಕಲ್ತೀವಿ ಇವತ್ತು ನಾವು ಒಳ್ಳೆ ನಿರೂಪಣಿಯಾಗಿ ಹೊರಗೆ ಬಂದೀವಿ ಕಾರಣ ಇಲ್ಲಿ ವೇದಿಕೆಯಾಗಿದ್ದವರು ಗುರುಗಳು ಅಂತವರಿಗೆ ಸನ್ಮಾನ ಮಾಡಿರಲ್ಲ ಇದು ನೀವು ಮಾಡುವಂತಹ ದೊಡ್ಡ ಕೆಲಸ ಈ ದೊಡ್ಡ ಕೆಲಸ ಮುಂದೆ ಯಾವುದು ಬಹಳ ದೊಡ್ಡ ಕೆಲಸ ಈ ಕೆಲಸ ಸದಾ ನಿಮ್ಮಿಂದ ಮುಂದುವರಿಯಲಿ ನಾನು ದಯವಿಟ್ಟು ಮುಂದೆ ಒಂದು ಕಾರ್ಯಕ್ರಮ ಮದುವೆಗಳಿಗೆ ಹೋಗಬೇಕಾಗಿರೋದ್ರಿಂದ ನಾನು ದಯಮಾಡಿಸ್ತೇನೆ ಇನ್ನು ಕಾರ್ಯಕ್ರಮ ಮುಂದುವರಿಯುತ್ತದೆ ಎಲ್ಲರೂ ನೀವು ಎಷ್ಟು ದಿನ ಸೇರಿದ್ರಿ ಯಾರು ಗೊತ್ತು ನೋಡಿ ನಾ ತ್ಯಾ ಮನ್ನಿ ಮನ್ ಮನ್ ಮುಗಿಸಿವಿ ನೀವು ನಂಬುದಿಲ್ಲ ದಾದ್ರೆ ಮನ್ ಮನಿ 2018 10th ಮುಗಿಸಿವಿ ಬರಿಲೇ ಎಲ್ಲರೂ ಸೇರಿ ಚಂದ ಗುರು ವಂದನ ಮಾಡುವಂದ್ರೆ ನಾ ಹುಬ್ಳಿಯಾಗದೀನಿ ನಾ ಈ ಕಡೆ ಬಾಂಬೆಗೆ ಬಂದಿನ್ರಿ ಅಭ್ಯಾಸ ನಮ್ಮವ್ ಬಿಡಾಕಂತಿಲ್ರಿ ನಾ ಅಭಿನಯಾಗದೀನಿ ಇನ್ನೊಬ್ರು ನಾ ಮದುವೆ ಮಾಡ್ಯಾರ ಎಂತಾವ್ ನೀವು 86 ಬ್ಯಾಚ್ಲರ್ ಅದ ಅಂತ ಮನೆ ಮನೆ 2018 ಮುಗಿಸೋರು ಬ್ಯಾಚ್ ಸೇರಿಸಾಕ ಒದ್ದಾಡಕತ್ತೀವಿ 86 ಬ್ಯಾಚ್ದವ್ರು ಸೇರಿ ಮಾಡ್ತೀರಿ ಅಂತಂದ್ರೆ ಇದು ತಾಳಿ ಕೊಟ್ಟಾಗ ದೊಡ್ಡ ಸಾಧನೆ ನಿಮ್ಗೆ ಮನೆ ಮನೆ 2-3 ವರ್ಷದಿಂದ ಮುಗಿಸ್ತು ನಾ ಒದ್ದಾಡಕತ್ತೀವಿ ನಾ ಇವತ್ ಮಾಡೋದಕ್ಕೆ ನಾಳೆ ಮಾಡೋದಕ್ಕೆ ಗುರುವಂದನ ಕಾರ್ಯಕ್ರಮ ಅಂತ 86 ಬ್ಯಾಚ್ ಸೇರಿ ಮಾಡ್ತೀರಿ ಅಂತಂದ್ರೆ ಇದು ಸಣ್ಣ ಮಾತಲ್ಲ ಬಹಳ ದೊಡ್ಡ ಸಂಘಟನೆ ಇಟ್ಟುಕೊಂಡು ಎಲ್ಲರೂ ಒಗ್ಗಟ್ಟಿನಿಂದ ಮಾಡಕತ್ತಿರಲ್ಲ ಇದು ದಿವಸ ಹ್ಯಾಂಗಂದ್ರೆ ನೀವು ಕಳೆದು ಹೋದ ದಿನಗಳನ್ನ ಸೊನ್ನೆ ಮೇಲಕ್ಕೆ ಹಾಕೋದು ಆ ಟೈಮ್ದಾಗ ಏನೇನು ಮಾಡಿದ್ರೆ ಈ ದಿವಸ ನಿಮ್ಮ ಮನ್ಯಾಗ ಮದುವೆ ಆಗ್ತಾವ ನಿಮ್ಮ ಮನೆ ಓಪನಿಂಗ್ ಆಗ್ತದ ಜಾತ್ರೆ ಆಗ್ತಾವ ಓಡಾಡ್ತೀರಿ ಆದ್ರೆ ಈ ಸಮಾರಂಭ ಏನಂತಲ್ಲ ಇದು ಹೊಳ್ಳಿ ಸಿಗಾಕ ಸಾಧ್ಯ ಇಲ್ಲ ಇದು ನೀವು ಬೇಕಾದ್ರೆ ಇನ್ನೊಂದ್ಸಲ ಮಾಡ್ರಿ ಆದ್ರೆ ಈ ಅನುಭವ ಏನಿದೆ ಅಲ್ಲ ಈ ಪ್ರೀತಿ ಏನಿದೆ ಅಲ್ಲ ಇನ್ನೊಂದ್ಸಲ ಸಿಗಲಿಕ್ಕೆ ಸಾಧ್ಯ ಇಲ್ಲ ಇವತ್ತೇನು ಇತ್ತಲ್ಲ ನಾ ಒಂದ ಮಾತು ಹೇಳ್ತೀನಿ ಅನುಭವಿಸಿ ಇವತ್ತಿನ ಸೇರಿರಲ್ಲ ಇದನ್ನ ಖುಷಿಯಿಂದ ಅನುಭವಿಸ್ರಿ ಈ ದಿವಸ ಹಳ್ಳಿ ಬರೋದಿಲ್ಲ ಅನ್ನುವಂತ ಮಾತನ್ನ ಹೇಳಿ ನಿಮ್ಗೆ ಸದಾ ಕಾಸ್ಕತ್ತನ ವಿರಕ್ತನ ಆಶ್ರಯ ಇದೆ ಅಂತ ಹೇಳಿ